ನಿಮಗೆ ಗೊತ್ತಿರಬೇಕು ಸಂವಿಧಾನದ ಆರ್ಟಿಕಲ್ 55 ಕ್ಲಾಸ್ 1 ಏನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳ್ತದೆ ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕುಗಳೇನು ಅಂತಕ್ಕಂಥದ್ದನ್ನು ವಿವರಿಸಿದ್ದಾರೆ ಮೂಲಭೂತ ಹಕ್ಕುಗಳೇನು ನಮ್ಮ ರಾಷ್ಟ್ರಧ್ವಜವನ್ನು ಗೌರವಿಸಬೇಕು ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ನಮ್ಮ ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಇದನ್ನು ಗೌರವಿಸದೇ ಹೋದರೆ ಅದು ಅಪರಾಧ ಆಗ್ತದೆ ಈ ಅಪರಾಧ ಮಾಡಿದವರಿಗೆ ಶಿಕ್ಷೆ ಆಗಬೇಕಾಗ್ತದೆ ಇಲ್ಲಿ ಕೆ ಎಸ್ ಈಶ್ವರಪ್ಪ ಈಸ್ ಎ ಸೀನಿಯರ್ ಮಿನಿಸ್ಟರ್ ಆ್ಯಂಡ್ ಹ್ಯಾಸ್ ಬೀನ್ ಮಿನಿಸ್ಟರ್ ಇನ್ ದಿ ಕ್ಯಾಬಿನೆಟ್ ಸಿನ್ಸ್ 2006 ಇಂಥ ವ್ಯಕ್ತಿ ದುರುದ್ದೇಶದಿಂದ ರಾಷ್ಟ್ರಧ್ವಜ ನಮ್ಮ ದೇಶದ ಹೆಮ್ಮೆ ಅದು 130 ಕೋಟಿ ಜನರ ಹೆಮ್ಮೆ ರಾಷ್ಟ್ರಧ್ವಜ ಬಹುಶಃ ಇತಿಹಾಸ ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಅವ್ರ ರಾಷ್ಟ್ರಧ್ವಜ ಹೇಗೆ ಬಂತು ಏನು ಅದಕ್ಕೆ ಹೆಂಗಿಲ್ಲ ಹೋರಾಟ ನಡೀತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ಕೊಡ್ತಿದ್ದಂಥದ್ದು ಇದು ರಾಷ್ಟ್ರಧ್ವಜ ಧೈರ್ಯವನ್ನು ತುಂಬುತ್ತಿದ್ದಂಥದ್ದು ರಾಷ್ಟ್ರಧ್ವಜ ತ್ಯಾಗ ಬಲಿದಾನಗಳ ಸಂಕೇತ ಇದು ನಮ್ಮ ದೇಶದ ಸ್ವಾತಂತ್ರ್ಯದ ಸಂಕೇತ ಇದು ಐಡೆಂಟಿಟಿ ಇಟ್ಸ್ ಎನ್ ಐಡೆಂಟಿಟಿ ಇಂಥ ರಾಷ್ಟ್ರಧ್ವಜಕ್ಕೆ ನಾವು ಮಹತ್ತರವಾದಂಥ ಗೌರವವನ್ನು ಕೊಡ್ತೀವಿ ಇದಕ್ಕೆ ಅವಮಾನ ಮಾಡಿದ್ದಾರೆ ಅಂಥೇಳಿ ನಾವು ಅಡ್ಜನ್ಮೆಂಟ್ ಮೋಷನನ್ನು ಮೂವ್ ಮಾಡೋದು ಕೆಳಮನೆಯಲ್ಲೂ ಮೂವ್ ಮಾಡೋದು ಮೇಲ್ಮನೆಯಲ್ಲೂ ಮೂವ್ ಮಾಡೋದು ಅಲ್ಲಿ ಹರಿಪ್ರಸಾದ್ ಮೂವ್ ಮಾಡಿದ್ರು ನಾನು ಇಲ್ಲಿ ಮೂವ್ ಮಾಡಿದ್ದೆ ಕೆಳಮನೆಯಲ್ಲಿ ನಾವು ಏನು ಹೇಳಿದ್ದೋ